ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಧಾರವಾಡ ಮಹಾಲೆ ಪಾವಟೆಯವರು ಅವ್ರದ್ದು ಇನ್ಫ್ಲುಯೆನ್ಸ್ ಎಲ್ಲ ಹೇಳ್ತಾ ಇದ್ರಿ ಇದ್ರ ಜೊತೆಗೆ ನಿಮ್ಮ ಮೂಲ ಮನೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಂದೆ ಅವರು ಏನು ಯಾವ ರೀತಿ ನಿಮಗೆ ಪ್ರ ನೈತಿಕ ಬಲ ಕೊಟ್ಟರು ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ನಿಮ್ಮ ಗೆಳೆಯರು ಧಾರವಾಡ ಯಾಕೆಂದರೆ ವಿದ್ಯಾವಂತರ ಊರು ಅಂತ ಧಾರವಾಡ ಫೇಮಸ್ ಆಗಿದೆ ಈ ಊರು ನಿಮಗೆ ಯಾವ ರೀತಿ ಪ್ರಭಾವ ಬಿಡ್ತು ಇದು ಅಲ್ಲಿ ಧಾರವಾಡದಲ್ಲಿ ರೈಟರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಬರಹಗಾರರು ಕವಿಗಳು ದೊಡ್ಡ ಲೇಖಕರು ಇದ್ದಾರೆ ಬೇಂದ್ರೆ ಅವರು ನನಗೆ ಪರಿಚಯ ಅಂತಂದರೆ ಅವರು ದೊಡ್ಡ ಮನುಷ್ಯರು ಅವರು ಬೇಂದ್ರೆ ಅವರ ಅಣ್ಣನ ಮಗ ವಿನಾಯಕ್ ಅಂತಿದ್ದ ಅವನು ನನ್ನ ಕ್ಲಾಸ್ಮೇಟ್ ಆಗಿದ್ದ ಮಿಷನ್ ಹೈಸ್ಕೂಲ್ನಲ್ಲಿ ಅವನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದ ನಮ್ಮ ತಂದೆಯವ್ರಿಗೆ ಬೇಂದ್ರೆ ಅವ್ರಿಗೆ ಚೆನ್ನಾಗಿತ್ತು ಸೊ ನಾನು ಬೇಂದ್ರೆ ಅವ್ರು ನೋಡ್ತಿದ್ದೆ ಅವ್ರು ಯಾವಾಗಾದರೂ ಒಂದು ರೂಮ್ನಲ್ಲಿ ಕೂತ್ಕೊಂಡು ಬರಿತಾಯಿದ್ರು ಅವರು ಹೆಚ್ಚು ಇದು ಮಾಡ್ತಿರಲಿಲ್ಲ ಅಂದರೆ ಅವರು ಓಡಾಡ್ತಿದ್ರು ಸಾಯಂಕಾಲ ಗೇಟ್ ಹತ್ರ ಹೋಗೋರು ನೋಡೋರು ಈ ಥರ ಆಮೇಲೆ ಬೇಂದ್ರೆ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿತ್ತು ಎಲ್ಲರಿಗೂ ಇನ್ನೂ ಅವಾಗ ಜ್ಞಾನಪೀಠ ಅವಾರ್ಡ್ ಬಂದಿದ್ದಿಲ್ಲ ಅವ್ರಿಗೆ ಅದು ನಾನು ಎಮ್ ಎ ಕಲಿಬೇಕಾದ್ರೆ ಅವ್ರಿಗೆ ಜ್ಞಾನಪೀಠ ಅವಾರ್ಡು ಅನೌನ್ಸ್ ಆಗಿತ್ತು ಆವಾಗ ನಾನು ಇಕೊನಾಮಿಕ್ಸ್ ಕಲಿಬೇಕಾದ್ರೆ ನಂಜುಂಡಪ್ಪ ಅಂತ ಅವರು ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಕನಾಮಿಕ್ಸು ವೈಸ್ ಚಾನ್ಸ್ಲರ್ ಆಗಿದ್ದರು ಸೊ ಅವ್ರು ತೀರ್ಕೊಂಡಾಗ ಅವ್ರ ಮನೆಗೆ ಹೋಗಿ ಅದು ಅದೆಲ್ಲ ನಾನು ಅವಾಗ ಬೆಂಗಳೂರಿಗೆ ಬಂದಿದ್ದೆ ಸೊ ಈ ಅನೇಕ ಭಾಳ ದೊಡ್ಡ ಬರಹಗಾರರು ಅದರೊಳಗೆ ನಮ್ಮ ಅಣ್ಣ ಅಂದರೆ ನಮ್ಮ ಅತ್ತೆ ಮಗ ಕೀರ್ತಿನಾಥ್ ಕುರ್ತುಕೋಟೆ ಅಂತ ಭಾಳ ದೊಡ್ಡ ವಿಮರ್ಶಕ ಕನ್ನಡದ ವಿಮರ್ಶಕ ಕೀರ್ತಿನಾಥ್ ಕೋಟಿ ನಮ್ಮ ಅತ್ತೆ ಮಗ ನಮ್ಮ ಅಣ್ಣ ನಾನು ಒಂದು ಸತ ಕೇಳಿದೆ ಅಲ್ಲಪ್ಪ ನಿಮ್ಮ ಇಡೀ ಕರ್ನಾಟಕದಲ್ಲಿ ಧಾರವಾಡದಲ್ಲೇ ಹೆಚ್ಚು ರೈಟರ್ಸ್ ಇದ್ದಾರೆ ಧಾರವಾಡದಲ್ಲಿ ಹೆಚ್ಚು ಕವಿಗಳಿದ್ದಾರೆ ಧಾರವಾಡದಲ್ಲಿ ಸಂಗೀತಗಾರಿದ್ದಾರೆ ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗೂಬಾಯಿ ಹಾನ್ಗಲ್ ಬಸವರಾಜ್ ರಾಜ್ಗುರು ಏನು ಒಬ್ಬರ ಹೆಸರ ಇನ್ನೊಬ್ಬರು ಸೊ ಇದೆಲ್ಲ ಹೇಗೆ ಧಾರವಾಡದಲ್ಲಿ ಆಯಿತು ಧಾರವಾಡದಲ್ಲಿ ಯಾಕಾಯಿತು ಆಯಿತು ಬೇರೆ ಕಡೆಗೂ ಇದ್ದಾರೆ ರೈಟರ್ಸ್ ಇಲ್ಲಂತಲ್ಲ ಧಾರವಾಡಿನಲ್ಲಿ ಹೆಚ್ಚು ಯಾಕಾಯಿತು ಕಣವಿ ಆಮೇಲೆ ಬಸವ ಹಿರೇಮಠ ಅಂದರೆ ಇವರು ನಮ್ಮ ಯಾರು ಅವ್ರಿಗೆ ನೆಹರು ಅವಾರ್ಡ್ ಬಂದಿತ್ತು ರಷ್ಯಾದ್ದಿಂದೆಲ್ಲ ಬಸವರಾಜ್ ಕಟ್ಟಿಮನೆ ಸೊ ಈ ಥರ ಅನೇಕ ರೈಟರ್ಸು ಅದ್ಭುತವಾದಂಥ ಕಥೆಗಳನ್ನು ಕವಿತೆಗಳನ್ನು ಬರೆದಂಥ ಶಂಭಾ ಜೋಶಿ ಮನೋಹರ ಗ್ರಂಥ ಧಾರವಾಡ ಗ್ರಂಥಮಾಲೆ ಮನೋಹರ ಗ್ರಂಥಮಾಲೆ ಜಿ ಬಿ ಗಿರೀಶ್ ಕರ್ನಾಡ್ ಇವರೆಲ್ಲ ಹಿಂಗೆ ಹ್ಯಾಂಗೆ ಅದು ಅವನಿಗೆ ನಮ್ಮ ಕೀರ್ತಿನಾಥ್ ಹೌದು ಹೌದು ಕರೆಕ್ಟು ಅದು ಮಣ್ಣಿನ ಗುಣನೋ ಅಂದವ ಅದು ಮಣ್ಣು ಹಂಗದ ಅದ ಧಾರವಾಡದ್ದು ಅಂದ ಮಣ್ಣಂದರೆ ಏನು ಹೇಳುವಂದೆ ನಾನು ಮಣ್ಣು ಒಂದು ಪರಿಸರದ ಮುಖ್ಯವಾದ ಅಂಶ ಅಂದೆ ನಾನು ಧಾರವಾಡದ ಪರಿಸರ ಅಂತ ಹೇಳಿದೆ ನಾನು ಧಾರವಾಡದ ಪರಿಸರ ಭಾಳ ಇಂಪಾರ್ಟೆಂಟ್ ಇದೆ ಈಗ ಬೇಂದ್ರೆ ಅವರು ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಹೆಸರು ಹಚ್ಚಿ ಚುಚ್ಚಿ ಅರಿಶಿಣ ಕುಂಕುಮ ಚುಚ್ಚಿದಂಗೆ ನೋಡಿ ಅಪ್ಪ ಅದು ಇದ್ರ ಮೇಲೆ ಪಾತ್ರಗೀತ್ಯ ರೆಕ್ಕೆಗಳು ರೆಕ್ಕೆಗಳ ಮೇಲೆ ಅರಿಶಿನ ಕುಂಕುಮ ಚುಚ್ಚಿದಂಗೆ ಇರ್ತದೆ ಎಂಥ ಸುಂದರವಾದಂಥ ಇದು ಕಲ್ಪನೆ ಅಂತ ಕಲ್ಪನೆ ನಾನು ಹೇಳಿದೆ ಇದನ್ನು ನೋಡಿದೆ ನೋಡಿದ್ರೆ ಆಗೋದಲ್ಲ ಅಂದೆ ಅಲ್ಲಿ ಲಾಂಟಾನ ಅಲ್ಲಿ ಗಿಡಗಳು ಸಾಧನಕೇರಿ ಸಾಧನಕೇರಿ ಮೇಲೆ ಅವ್ರು ಬರೆದಂಥ ಪದ್ಯ ಇನ್ನು ಯಾಕೆ ಬರಲಿಲ್ಲವಾ ಹುಬ್ಬಳ್ಳಿಯವ ವಾರದಾಗ ಮೂರು ಸರ್ತಿ ಬಂದೆ ಹೋಗವ ದನಕಾಯಿ ಹುಡುಗರು ಕೊಳದ ಮೇಲೆ ಬಾರಿಸ್ತಾರೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಈಗ ನಮ್ಮಲ್ಲಿ ಗೋಪಾಲ್ ಕೃಷ್ಣ ಅಡಿಗರು ಅದ್ಭುತವಾದಂಥ ಪೋಯೆಟ್ರಿ ಬರ್ದಾರೆ ಆದರೆ ಇದು ಯಾರಿಗೂ ನಮಗೆ ಗೊತ್ತಿಲ್ಲ ಅದನ್ನು ಪೋಯೆಟ್ರಿ ಓದಿ ತಿಳ್ಕೋಬೇಕು ಅಂತಂದರೆ ನಿಮಗೆ ಬುದ್ಧಿ ಬೇಕು ನೀವು ಇಂಟೆಲೆಕ್ಚುಯಲ್ ಇರಬೇಕು ಬುದ್ಧಿಜೀವಿ ಆಗಿರಬೇಕು ಆ ಥರ ಇದೆ ಆದರೆ ಬೇಂದ್ರೆ ಒಬ್ಬ ಸಾದಾ ಮನುಷ್ಯ ಒಬ್ಬ ರೋಡ್ನಲ್ಲಿ ಹೋಗೋನು ಬೇಂದ್ರೆ ಅವರ ಪದ್ಯಗಳನ್ನು ಹೇಳುವಂಥ ಒಂದು ಸಾಮರ್ಥ್ಯ ಅವರು ಇವ್ರಿಗೆ ಕೊಟ್ಟಿದ್ದಾರೆ ತಮ್ಮ ಇದ್ರ ಆದರೆ ಈ ಥರದಿದ್ದ ಈ ಥರದ ವಾತಾವರಣ ಅದು ನಾವು ಬೇಂದ್ರೆ ಅವರಿಗೆ ಜ್ಞಾನಪೀಠ ಅವಾರ್ಡ್ ಕೆಲವರು ಅವರು ಶೇಕ್ಸ್ಪಿಯರ್ ಥರ ಅಂತ ಹೇಳ್ತಾರೆ ಅಷ್ಟೊಂದು ಮ್ಯಾಥಮೆಟಿಕ್ಸ್ ಬಗ್ಗೆ ಬೇಂದ್ರೆ ಅವ್ರ ಬಗ್ಗೆ ಮ್ಯಾಥಮೆಟಿಕ್ಸ್ ಭಾಳಷ್ಟು ಅವ್ರಿಗೆ ನಾಲೆಜ್ ಇತ್ತು ಇಂಥ ಒಂದು ಈ ವಾತಾವರಣ ನಮಗೆ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ ಅದಾದಮೇಲೆ ಪ್ರೊಫೆಸರ್ ಉತ್ತಂಗಿ ಅಂತ ಅವರು ಪ್ರಿನ್ಸಿಪಾಲ್ ಆಗಿದ್ದರು ಕರ್ನಾಟಕ ಸೈನ್ಸ್ ಕಾಲೇಜ್ ಒಂದು ಇನ್ನೊಬ್ಬ ಅದ್ಭುತ ಮನುಷ್ಯ ಅವರು ಅರ್ನಿತಾಲಜಿಸ್ಟ್ ಅಂದರೆ ಈ ರೆ ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ದೊಡ್ಡ ಇದು ಸೈನ್ಸ್ ಜೋಲಜಿಸ್ಟ್ ಸೈನ್ಸು ಹಾಗೇ ನಮ್ಮ ಪರಿಸರದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದವರು ಅವರು ಹೇಳಿದರು ಧಾರವಾಡ ಬೆಳಗಾಂ ರಾಣೆಬೆನ್ನೂರು ಹರಿಹರ್ ಇವೇನು ನಮ್ಮ ಉತ್ತರ ಕರ್ನಾಟಕ ಏರಿಯಾದೆ ಇಡೀ ಭಾರತದಲ್ಲಿ ಅಂಥ ಜಾಗನೇ ಇಲ್ಲ ಅಂತ ಹೇಳ್ತಿದ್ರು ಅವರು ಯಾಕೆ ಅಂತ ನಾನು ಸತ್ಯ ಕೇಳಿದೆ ಯಾಕಂದರೆ ಅವ್ರು ಯಾಕೆ ಅಂತ ಕೇಳಿದರೆ ನಮಗೊಂದು ಅವ್ರು ಹೇಳಿದ ಅರ್ಥ ಆಗಬೇಕಲ್ಲ ನಾವೆಲ್ಲ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸ್ ಓದಿದವರು ಸೊ ಅವರು ಹೇಳಿದರು ಇಲ್ಲಿ ನಾಲ್ಕು ಪರಿಸರದ ವ್ಯವಸ್ಥೆ ಒಂದನ್ನೊಂದು ಹೊಕ್ಕಿದ್ದಾವೆ ಪಶ್ಚಿಮ ಘಟ್ಟದ ಅತಿ ದೊಡ್ಡ ಪರ್ವತಗಳು ಕಾಡುಗಳು ಎಂಬತ್ತೆಂಬತ್ತೆಂಟು ದಶಲಕ್ಷ ವರ್ಷದ ಹಿಂದೆ ನಿರ್ಮಾಣ ಆದಂಥ ಪಶ್ಚಿಮ ಘಟ್ಟ ಅದು ಹಾಗೆ ನಮಗೆ ಕುರ್ಚುಲ ಕಾಡು ರಾಣೆಬೆನ್ನೂರೊಳಗೆ ಹತ್ತು ಸಾವಿರ ಎಕರೆ ಕುರ್ಚುಲ ಕಾಡಿನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಬ್ಲ್ಯಾಕ್ ಬಕ್ಸ್ ಸ್ಯಾಂಕ್ಚುರಿ ಅಂತ ಅದು ಉಳಿದಂಗೆ ಪಾಂಡಿಕೋ ಸಿಸ್ಟಮ್ ಅಂದರೆ ಕೆರೆಗಳ ವ್ಯವ ಕೆರೆಗಳ ಪರಿಸರ ವ್ಯವಸ್ಥೆ ಅದು ಒಂದು ಸಾವಿರ ಇರುವ ಒಂದು ಸಾವಿರ ಕೆರೆಗಳು ಧಾರವಾಡ ಜಿಲ್ಲೆಯಲ್ಲಿ ಸಾವಿರ ಕೆರೆ ವಿಚಾರ ಮಾಡಿ ಅಂದರೆ ಧಾರವಾಡ ಧಾರವಾಡ ಅಂದರೆ ಹಾನಗಲ್ಲು ಹಾವೇರಿ ಗದಗ ಇವರೆಲ್ಲ ಮುಂಚೆ ಧಾರವಾಡನಲ್ಲೇ ಇತ್ತು ಸೊ ಈ ರೀತಿ ನಮಗೆ ಪರಿಸರದ ವ್ಯವಸ್ಥೆಗಳು ಅದು ಮುಗಿತ ಇದ್ದಂಗೆ ಹುಲ್ಲುಗಾವಲು ಪ್ರವೇಶ ಈ ನಾಲ್ಕು ಪರಿಸರದ ವ್ಯವಸ್ಥೆಗಳು ಒಂದೇ ಜಾಗದಲ್ಲಿ ನಿಮಗೆ ಸಿಗುವಂಥ ಪ್ರದೇಶ ಎಲ್ಲೂ ಸಿಗೋಲ್ಲ ಕೆನಡಾದಲ್ಲಿ ಪ್ರೇರೀಸ್ ಅಂತ ಅಂದರೆ ಕಾಡಿಗೆ ಹೋಗಿ ಹುಲ್ಲುಗಾವಲು ಸೇರ್ಕೊಳ್ತವೆ ಇಲ್ಲಿ ಸೇರಿಕೊಳ್ಳಲ್ಲ ಇದು ಒಂದಕ್ಕೊಂದು ಹತ್ಕೊಂಡಿರ್ತವೆ ಒಂದಕ್ಕೊಂದು ನೆಸಲಿಂಗ್ ಒಂದಕ್ಕೊಂದು ಬಿಗಿಯಾಗಿ ಅಲ್ಲಿ ಅಲ್ಲಿರುವಂತಹ ಮಣ್ಣು ಆ ಮಣ್ಣಿನ ಪೌಷ್ಟಿಕಾಂಶಗಳು ಮಣ್ಣು ಅದು ಇರುವಂಥ ಹವೆ ಆಮೇಲೆ ಅಲ್ಲಿ ಮಳೆ ಮಣ್ಣು ಇವೆಲ್ಲವೂ ನಮಗೆ ನಾವು ಕಲ್ತಿದ್ರಿಂದ ನನಗೆ ಸ್ವಲ್ಪ ಈ ಪರಿಸರದ ಮೇಲೆ ಹೆಚ್ಚು ಸೊ ಇದನ್ನು ಇವನು ಕೇಳಿದ್ದೀರ ಯಾರಿಗೆ ನಮ್ಮ ಕೀರ್ತಿನಾಥಗೆ ನೋಡು ಮಣ್ಣು ಅಂತಂದರೆ ಭಾಳ ಅತೀ ಉತ್ತಮವಾದಂಥ ಅತಿ ಶ್ರೇಷ್ಠವಾದಂಥ ಪರಿಸರದ ಒಂದು ಅಂಶ ಇದಕ್ಕೆ ಒಂದು ಅಬ್ಜ ವರ್ಷ ತೊಗೊಂಡಿದೆ ಆರು ಮೀಟರು ಮೇಲ್ಮಣ್ಣು ಆಗೋದಕ್ಕೆ ಭೂಮಿ ಮೇಲೆ ಒಂದು ಅಬ್ಜ ವರ್ಷ ಇವತ್ತು ನಾವು ಬೆಂಗಳೂರೊಳಗೆ ಮಣ್ಣು ನೋಡಲಿಕ್ಕೆ ಸಿಗುತ್ತಾ ನಿಮಗೆ ನಾವು ಪ್ರತಿಯೊಂದು ಎಸ್ಪಾಲ್ಟ್ ಮಾಡಿದ್ದೇವೆ ಮಣ್ಣು ನೀರು ಹಿರ್ಕೊಳ್ತದೆ ಮಣ್ಣೊಳಗೆ ಬೀಜ ಬೆಳೀತದೆ ಮಣ್ಣೊಳಗೆ ಹುಲ್ಲು ಬೆಳೀತದೆ ಮಣ್ಣಿದ್ರೆ ತಂಪಿರ್ತದೆ ನೀವು ಅದನ್ನೇ ರೋಡ್ನಲ್ಲಿ ಹೋಗಿರಿ ಐದರಿಂದ ಏಳು ಪರ್ಸೆಂಟ್ ಹೆಚ್ಚಿಗೆ ಆಗ್ತದೆ ಹೀಟು ಟೆಂಪ್ರೇಚರ್ ಮಣ್ಣಲ್ಲಿ ಓಡಾಡ್ರಿ ಓಡಾಡ್ಬೋದು ಬರೇ ಬರೇಗಾಲಿನಿಂದ ನೀವು ರೋಡ್ನಲ್ಲಿ ಹೋಗಿ ರೋಡ್ನಲ್ಲಿ ಆಗೋದೇ ಇಲ್ಲ ಓಡಾಡಲಿಕ್ಕೆ ಮಣ್ಣಿನ ಮಣ್ಣು ಸೊ ಇಟ್ ಜೀರೋ ಪಾಯಿಂಟ್ ಫೈವ್ ಡಿಗ್ರಿ ಟೆಂಪ್ರೇಚರ್ ಇರ್ತಾರೆ ಮಣ್ಣಿಗೆ ಸೊ ಇಂಥ ಒಂದು ಮಣ್ಣು ಧಾರವಾಂದು ಆ ಮಣ್ಣಲ್ಲ ಮಣ್ಣಿನ ಜೊತೆಗೆ ಕಂಟಿ ಇದ್ದಾವೆ ಮಣ್ಣಿನ ಜೊತೆಗೆ ಹುಲ್ಲುಗಾವಲಿದೆ ಇತ್ತಲಾಗಿ ಒಂದು ಇಪ್ಪತ್ತು ಕಿಲೋಮೀಟರ್ ಹೋದರೆ ಪಶ್ಚಿಮ ಘಟ್ಟ ದಾಂಡೇಲಿ ಹತ್ರ ಸಿಗುತ್ತೆ ನಿಮಗೆ ಆಮೇಲೆ ನೀರು ಸಾವಿರ ಕೆರೆಗಳು ಇಂಥ ವಾತಾವರಣ ಎಲ್ಲಿ ಸಿಗುತ್ತೆಪ್ಪ ಇದೇ ನಮಗೆ ಕವಿತೆ ಬರಲಿಕ್ಕೆ ಮತ್ತು ಹಿಂದೆ ಈಗ ಇಂಗ್ಲೆಂಡ್ ಒಳಗೂ ಕೂಡ ದೊಡ್ಡ ದೊಡ್ಡ ಕತೆಗಾರರು ಕವಿಗಳು ವರ್ಡ್ಸ್ ವರ್ತು ಇಂಥವರೆಲ್ಲ ಅಲ್ಲಿ ಲ್ಯಾಂಡ್ಸ್ಕೇಪ್ ನೋಡಿಬಿಟ್ಟನೇ ಅವರು ಬರಿತಾಯಿದ್ರು ಈಗ ಲಾರ್ಡ್ ಟೆನಿಸನ್ ಒಂದು ಅದ್ಭುತವಾದಂಥ ಪೋಯಮ್ ಯುನೋ ಕಾರ್ಡನ್ ನಾನು ಓದಿದ್ದೆ ಅದನ್ನು ಪಿ ಯು ಸಿ ಇದ್ದಾಗ ಯುನೋ ಕಾರ್ಡನ್ ಅದ್ಭುತವಾದಂಥ ಒಂದು ಲವ್ ಸ್ಟೋರಿ ಅದು ಹೆಂಗೆ ಬರೆದ ಸಮುದ್ರ ನೋಡಿ ಬರೆದವನು ಸಮುದ್ರ ಸಮುದ್ರದ ಬಗ್ಗೆ ಹೆ ಪೂರ್ತಿ ಸಮುದ್ರದ ಬಗ್ಗೆ ಇತ್ತದು ಸೊ ಇದನ್ನೆಲ್ಲ ನಾವು ಈ ನಮ್ಮ ಇರುವಂತಹ ಆಕಾಶ ಸಮುದ್ರ ನದಿ ಹಳ್ಳ ಕೊಳ್ಳ ಬೆಟ್ಟ ಇವೆಲ್ಲ ಇಷ್ಟು ಸುಂದರವಾಗಿ ಅದರ ಕಲರ್ ಕೂಡ ಇಷ್ಟು ಸುಂದರವಾಗಿದ್ದಾವೆ ಅದನ್ನು ನೋಡಿ ಇವತ್ತು ನಾವು ಪೇಂಟಿಂಗ್ ಮಾಡ್ತೇವೆ ಅದನ್ನು ನೋಡಿ ಕವಿತೆ ಬರಿತೇವೆ ಅದನ್ನು ನೋಡಿ ಸ್ಟೋರಿ ಬರಲಿಕ್ಕೆ ಸಾಧ್ಯ ಅದು ಬಿಟ್ಟು ಆಮೇಲೆ ಬೇರೆ ಎಲ್ಲ ನಾಗರಿಕತೆಯಲ್ಲಿ ಬೆಳೆದಂತಹ ಮಾನ ಮನುಷ್ಯನ ಅನುಭವಗಳಾಗಲಿ ಮನುಷ್ಯನ ಸಂಬಂಧಗಳಾಗಲಿ ಹಿಸ್ಟ್ರಿ ಆಗಲಿ ಇವೆಲ್ಲವೂ ಬೇರೆ ಅದು ಒಂದು ಬರಹ ಬೇರೆ ಬಟ್ ನ್ಯಾಚುರಲ್ ಆಗಿ ಬರೋದು ನಮ್ಮ ಪರಿಸರದಿಂದಲೇ ಸೊ ಈ ರೀತಿ ನಾನು ಇದ್ದೆ ಈ ಪರಿಸರ ಭಾಳ ಸುಂದರವಾಗಿತ್ತು ಸೊ ಆದ್ದರಿಂದ ಧಾರವಾಡದ ಅನೇಕ ರೀತಿಯ ಬಹುಶಃ ಇನ್ಫ್ಲುಯೆನ್ಸ್ ನನ್ನ ಮೇಲೆ ಆಗಿದೆ ಅಂತ ನನಗನ್ನಿಸ್ತದೆ ನೋಡಿ ನೀವೊಬ್ಬ ನಟರಾಗಿ ನಿರ್ದೇಶಕರಾಗಿ ನಿಮ್ಮ ಜ್ಞಾನದ ಹರವು ಇಷ್ಟೊಂದು ವಿಸ್ತಾರಗೊಂಡಿರೋದ್ರಿಂದಾಗಿ ಇಷ್ಟೊಂದು ನೀವು ಏನೋ ಒಂದು ಪ್ರತಿಭೆ ಇರ್ತಕ್ಕಂತಹ ಒಂದು ಸಾಮಾಜಿಕ ಸಂದೇಶ ಕೊಡ್ತಕ್ಕಂಥದ್ದು ಜೊತೆಗೆ ಮನೋರಂಜನೆಯೂ ಕೊಡೋ ನಿಟ್ಟಿನಲ್ಲಿ ನಿಮ್ಮ ಸಿನಿಮಾಗಳು ಮೂಡಿ ಬಂದಿವೆ ಅಂತ ನಿಮ್ಗೆ ಅನ್ಸತ್ತಾ ನನಗೆ ಡಾಕ್ಟರ್ ಅಶೋಕ್ ಪೈತ್ ಅಂದರೆ ಈ ಕಾಡಿನ ಬೆಂಕಿ ಉಷಾ ಕಿರಣ ಆಘಾತ ಮತ್ತು ಮನಮಂಥನ ಈ ನಾ ಅವರು ದೊಡ್ಡ ಮನ ಮನೋವೈದ್ಯ ಬಟ್ ಭಾಳ ಸು ಭಾಳ ಸೊಗಸಾಗಿ ಮಾತನಾಡ್ತಿದ್ರು ತುಂಬ ಸುಂದರವಾಗಿ ಮಾತನಾಡ್ತಿದ್ರು ಭಾಳ ಪ್ರತಿಭೆ ಉಳ್ಳಂಥ ಮನುಷ್ಯ ನಮ್ಮ ಆಗಂತುಕ ಫಿಲ್ಮ್ ನೋಡಿದ್ರು ಅವರು ಆಗಂತುಕ ಫಿಲ್ಮ್ ನೋಡಿ ಆಗಂತುಕದಲ್ಲಿ ಒಂದು ಅಂಶ ಇತ್ತು ಏನು ಅಂತಂದರೆ ಅಲ್ಲಿ ನಮ್ಮ ಹೀರೋಯಿನ್ನು ನಮ್ಮ ನಾಯಕಿ ಮೂಕಿ ಮೂಕಿ ನಾಯಕಿ ಆ ಮೂಕಿಗೆ ಕೊನೆಗೆ ಲಾಸ್ಟ್ ಸೀನ್ ಒಳಗೆ ಅವಳಿಗೆ ಧ್ವನಿ ಬರ್ತದೆ ಅದು ಹೇಗೆ ಬರ್ತದೆ ಅಂತ ಅನ್ನೋದು ನಾನು ತೋರಿಸಿದ್ದೆ ಅಲ್ಲಿ ಅದು ಅವ್ರ ಮೇಲೆ ಪ್ರ ಪರಿಣಾಮ ಮಾಡಿತ್ತು ಯಾಕಂದರೆ ಅವರು ಮಾನಸಿಕ ವ್ಯಥೆಗಳಿಗೆ ಒಂದು ಪರಿಹಾರ ಕೊಡುವಂತಹ ವೈದ್ಯರು ಮಾನಸಿಕ ವ್ಯಥೆಗಳು ಅದು ನೂರ ಎಂಟು ಥರ ಇರ್ತವೆ ಮಾತಾಡ್ಲಿಕ್ಕೆ ಬರಲ್ಲ ಇಂಥವೆಲ್ಲ ಅನೇಕರ ಇರ್ತಾವೆ ಸೊ ನನಗೊಂದು ಕೇಸ್ ತೋರಿಸಿದ್ರು ಅವರು ತಮ್ಮ ಹಾಸ್ಪಿಟಲ್ಗೆ ಹೋದಾಗ ನಾನು ನಾಗೇಶ್ ಹೆಗಡೆ ಇಬ್ಬರು ಸೇರಿ ಹೋಗಿದ್ವಿ ಆವಾಗ ಒಬ್ಬನು ಮಲಗಿದ್ದ ಅವನು ಹದಿನೈದು ದಿವಸದಿಂದ ಮಾತಾಡಿದ್ದಿಲ್ಲ ಅದಕ್ಕೆ ಅವರ ಅಣ್ಣ ತಮ್ಮ ಬಂದು ಅವನು ಒಳಗೆ ಹಾಕಿದ್ರು ಇವು ನೋಡಿ ಇನ್ನೊಂದು ಹತ್ತು ನಿಮಿಷ ಒಳಗೆ ಮಾತಾಡ್ಸ್ತೇನೆ ಅಂತಂದರು ಅಶೋಕ್ ಪೈ ಆಮೇಲೆ ಅವ್ರನ್ನ ಮಲಗಿಸಿದ್ರು ಅವ್ನಿಗೆ ಏನೋ ಟ್ರೀಟ್ಮೆಂಟ್ ನನಗೊಂಥರ ಎದೊಳಗೆ ಡವ ಡವ ಮಾತಾಡ್ತಾನೋ ಇಲ್ಲೋ ಇದಾರಲ್ಲ ಸೊ ಅವ್ರಿಗೇನೋ ಇದು ಮಾಡಿದರು ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರು ಅವ್ನು ಮಾತಾಡಲೇ ಇಲ್ಲ ಆಮೇಲೆ ಇದು ತುಂಬ ಅಂತಂದರು ಅವ್ನಿಗೆ ಏನೋ ಒಂದು ಚಟ್ ಅಂತ ಅಂದ್ಕೊಟ್ರು ಬೇಡ ಬೇಡ ಅಂತ ಅಂದ ಇದಕ್ಕಿದ್ದಂಗೆ ಅವ್ನಿಗೆ ಏನೋ ಶಾಕ್ ಕೊಡ್ತಾರ ಅಂತ ಹೇಳಿ ಆ ರೀತಿಯಿಂದ ಅವನು ಮಾತಾಡಿದಾಗ ಅವ್ನಿಗೆ ಭಯ ಆಗಿ ಬೇಡ 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 ಅಂದ ಹಾಂ ಹೇಳಿ ನೀನು ಮಾತಾಡ್ಲಿಕ್ಕೆ ಬರ್ತಾ ಅಲ್ವಾ ಆಯಿತು ಸಾಕಷ್ಟೇ ನನಗೆ ಬೇಕಾಗಿತ್ತು ಅಂದರು ಸೊ ಅವ್ನು ನನಗೆ ಬಂದು ಹೇಳಿದರು ಇವನಿಗೆ ಇದ್ರ ನನಗೆ ಕಥೆ ಗೊತ್ತಿತ್ತು ಅವನು ಅವರು ಇಡೀ ಮನೆಯಲ್ಲಿ ದೊಡ್ಡ ಅಣ್ಣ ಅವನು ಅಂದರೆ ಅದರ ಬೇಗ ನಾವು ಕಥೆ ಅಲ್ವಾ ಕಥೆ ಈಗ ಅವ್ರದ್ದು ಕಾಡಿನ ಬೆಂಕಿ ಆ ಕಥೆ ಮಾಡಬೇಕಾಗಿತ್ತು ಒಂದು ಸಿನಿಮಾ ಆ ಕಥೆ ಕ್ಲಿಷ್ಟವಾಗಿತ್ತು ಬಹಳ ಬಹಳ ಒಂದು ಕ್ಲಿಷ್ಟವಾದ ಸಮಸ್ಯೆಗಳಿದ್ದು ಅದರಲ್ಲಿ ಅಲ್ಲಿ ಒಬ್ಬನು ಹೀರೋ ಹೀರೋಯಿನ್ ಮದುವೆ ಆಗ್ತಾನೆ ಅವನ ಹೆಂಡತಿ ಜೊತೆಗೆ ಅವನ ಸಂಬಂಧ ಒಳ್ಳೇದಿರೋದಲ್ಲ ಅವನ ಹೆಂಡ್ತಿ ನಿಜವಾಗಿ ಅವಳು ಸಂತೋಷದಿಂದ ಇದ್ದಾಳೋ ಇಲ್ಲೋ ಗೊತ್ತಿರಲ್ಲ ಆದರೆ ಅವಳಿಗೆ ಸಂತೋಷ ಪಡಿಸ್ಬೇಕು ಅಂತಂದರೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಒಂದು ಅವನು ಹೇಳಬೇಕಾಗ್ತದೆ ಅದು ಹೇಗೆ ಹೇಳ್ತಾನೆ ಅದು ನಾನೇ ರೋಲ್ ಮಾಡಿದ್ದೆ ಅದು ಹೇಳೋದು ಕಷ್ಟ ಯಾಕಂದ್ರೆ ನಾನು ಹೇಳಬೇಕಂತಂದರೆ ನನ್ನ ನಮ್ಮ ಅಣ್ಣ ನಮ್ಮ ತಂಗಿ ಅಕ್ಕ ಅವೆಲ್ಲ ನನ್ನ ತಲೆಯೊಳಗೆ ಬರಬೇಕು ಅಲ್ಲ ತನಿ ಯಾಕಂದರೆ ನಾನು ಆ ರೀತಿಯಿಂದ ಅಲ್ಲ ನಾನು ಬಂದವನು ಒಂದು ಆ್ಯಕ್ಟರ್ ಕರಿಯರ್ ಮಾಡ್ಕೋಬೇಕು ದುಡ್ಡು ಮಾಡಬೇಕು ಅಂತ ಬಂದವನು ನಾನಲ್ಲ ನಾನು ನಿಮಗೆ ಹೇಳಿದೆ ನನಗೆ ಏಜಸ್ ಆಫ್ ಫಿಯರ್ ಯಾವ ಥರ ನನ್ನ ಮೇಲೆ ಪ್ರಭಾವ ಬೀರಿತ್ತು ಆ ಥರದ ಫಿಲ್ಮ್ಗಳು ಸಮಾಜಕ್ಕೆ ಕೊಡಬೇಕು ಯಾಕಂದರೆ ಸಮಾಜದಲ್ಲಿ ಇವತ್ತು ಸಿನಿಮಾ ಯಾವ ರೀತಿ ನಮಗೆ ಅನುಭವ ಇದೆ ಯಾವ ರೀತಿ ಪರಿಣಾಮ ಮಾಡ್ತಾಯಿದೆ ಗೊತ್ತಿಲ್ಲ ಆದರೂ ಒಂದು ಪರಿಣಾಮ ಆದರೆ ಅದರಿಂದ ಬೇರೆ ಬೇರೆ ಸಾಧನೆಗಳು ನಮ್ಮ ಜ ಅಂದರೆ ಸಮಾಜದಲ್ಲಿ ಇರುವಂಥ ಅನೇಕ ಜನರಿಗೆ ಒಂದು ಸಿನಿಮಾ ಒಳ್ಳೆಯದಾಗ ಅನೇಕ ಜನರು ನನಗೆ ಹೇಳಿದ್ದಾರೆ ಬಹಳ ಪ್ರತಿಷ್ಠಿತ ಜನರು ಹೇಳಿದ್ದಾರೆ ನಮಗೆ ಬಹಳಷ್ಟು ಕಷ್ಟ ಆದಾಗ ಮನಸ್ಸಿಗೆ ವ್ಯಥೆಯಾದಾಗ ಒಳ್ಳೆಯ ಸಿನಿಮಾಗಳು ನಮ್ಮನ್ನು ಏನು ಮತ್ತೆ ನಾರ್ಮಲ್ ಆಗಿ ಮಾಡಿದ್ದಾವೆ ಅಂತ ಹೌದು ಸೊ ಸಿನಿಮಾ ಅಷ್ಟೊಂದು ಪ್ರಭಾವಿತವಾದಂತಹ ಮಾಧ್ಯಮ ಅದರಿಂದಲೇ ನಾನು ಸಿನಿಮಾ ಈ ಫ್ರೆಂಚ್ ಸಿನಿಮಾ ಅಂತ ಯಾಕೆ ಹೇಳ್ತಿದ್ದೆ ಅಂತಂದರೆ ಅಲ್ಲಿರುವಂಥ ನೈಜವಾದಂಥ ಕಥೆಗಳು ನೈಜವಾದಂಥ ಘಟನೆಗಳನ್ನು ಆರಿಸಿ ಅವರು ಮಾಡ್ತಿದ್ದರು ಅದಕ್ಕೆ ನಾನು ಈ ಕಾಡಿನ ಬೆಂಕಿ ಅದೇ ರೀತಿ ಅಂದರೆ ನನ್ನ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಅಂದರೆ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಭಾರತದಲ್ಲಿ ಮಾಡ್ತಾ ಬಂದರೆ ಅದೇ ಒಂದು ಸಾಂಪ್ರದಾಯಿಕವಾಗಿ ಮಾಡಬೇಕಾಗತ್ತೆ ನೀವು ಬೇರೆ ಫಾರಿನ್ ಥರ ಮಾಡಲಿಕ್ಕೆ ಹೋದರೆ ಇಷ್ಟಪಡೋಲ್ಲ ಜನ ಯಾಕಂದರೆ ಅವ್ರಿಗೆ ಆ ರೀತಿ ಅನುಭವ ಆಗಬೇಕಲ್ಲ ನೀವು ಹೇಳಿದ್ರಲ್ಲ ಮಣ್ಣಿನ ಗುಣ ಅಂತ ಮಣ್ಣಿನ ಅಲ್ವೇ ಅವ್ರಿಗೂ ಕೂಡ ಮಣ್ಣು ಹುಲ್ಲು ನಮ್ಮಲ್ಲಿ ನಮ್ಮಲ್ಲಿರುವ ಪಕ್ಷಿ ಅದು ಪ್ರಾಣಿ ನಮ್ಮಲ್ಲಿರುವಂಥ ಊಟ ನಮ್ಮಲ್ಲಿರುವಂಥ ಬಟ್ಟೆಗಳು ನಮ್ಮಲ್ಲಿರುವಂಥ ಅನೇಕ ರೀತಿಯ ಈ ಸಾಧ ಅಂದರೆ ಅನೇಕ ರೀತಿಯ ವಿಧಿವಿಧಾನಗಳು ಇದಿದ್ದಾಗ ಮಾತ್ರ ನಮ್ಮ ಸಿನಿಮಾ ಅರ್ಥ ಆಗ್ತವೆ ಅದು ಬಿಟ್ಟು ಬೇರೆ ನೀವು ಸೂಟು ಬೂಟು ಹಾಕ್ಕೊಂಡು ಎಲ್ಲ ಓಡಾಡಿದರೆ ಅರ್ಥ ಆಗೋಲ್ಲ ಆ ರೀತಿ ಬೇರೆ ಅದು ಇದು ಸೊ ಇವನ್ನೆಲ್ಲ ಇಟ್ಕೊಂಡು ನಾನು ಒಂದು ಆ ಸಿನಿಮಾ ಮಾಡ್ತಿದ್ದಬೇಕಾದ್ರೆ ಅವಳಿಗೆ ಹೇಳಬೇಕಾಗಿತ್ತು ಅಲ್ಲಿ ಒಬ್ಬನು ಬಂದಿರ್ತಾನೆ ಯಂಗ್ ಫೆಲೋ ಫಾರೆಸ್ಟ್ ಆಫೀಸರಾಗಿ ನಾನು ಅವನು ನಿನಗೆ ಇಷ್ಟಪಡ್ತಾನೆ ಸುಮ್ಮನೆ ಹೋಗಿ ಅವನ ಜೊತೆಗೆ ಮಾತಾಡು ಅವನಲ್ಲಿ ಇರು ಸ್ವಲ್ಪ ಹೊತ್ತು ಅಂದರೆ ಮಾತಾಡು ನೀನು ಪರವಾಗಿಲ್ಲ ಅವಳು ಏನು ಹೇಳ್ತಿದ್ದಾಳೆ ನನಗೆ ನಾನು ಅವಳು ಹೇಳಿದ್ದೆ ನೀನು ಒಮ್ಮೆಲೆ ಮಾತಾಡ್ಲಿಕ್ಕೆ ಹೋಗಬೇಡ ನಿನಗೆ ಮಾತಾಡ್ಬೇಕಂತ ಅನ್ನಿಸ್ತದೆ ಆದರೆ ಸುಮ್ಮನಿರು ನಾವು ಮಾತಾಡಿದ್ದು ಕೇಳು ನಾನೇ ಯಾಕೆಂದರೆ ಡೈರೆಕ್ಟರ್ ಆಗಿದ್ದರಿಂದ ಆಕೆ ಹೇಳಬೇಕಾಗಿತ್ತಲ್ಲ ಇವೆಲ್ಲ ಇವೆಲ್ಲ ಸಣ್ಣ ಪುಟ್ಟ ಈಗಿರ್ತವೆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಯಾಕಂದರೆ ಈ ಭಾಳ ಕ್ಲಿಷ್ಟವಾದಂತಹ ಭಾಳ ಈ ಸನ್ ಸಾಂದರ್ಭಿಕವಾಗಿ ಸಾಂದರ್ಭಿಕವಾಗಿ ನಾವು ನಟನೆ ಮಾಡಬೇಕು ಆ ಸಂದರ್ಭ ಅರ್ಥ ಆಗಬೇಕಲ್ಲ ಜನರಿಗೆ ಸೊ ಆ ರೀತಿ ಆಕಿ ಆ ಥರ ಮಾಡ್ತಿದ್ಲು ಮಮತಾರಾವ್ ಅದೇ ರೀತಿ ನಮ್ಮ ಇವಳು ಕೂಡ ಮನಿತಾ ವಾಸು ಚೆನ್ನಾಗಿ ಮಾಡಿದ್ಲು ಅವಳು ರೋಲೆಲ್ಲ ತುಂಬ ಚೆನ್ನಾಗಿ ಸೊ ಈ ರೀತಿ ಭಾಳ ಕಷ್ಟದ ಸನ್ನಿವೇಶಗಳು ಬರೋ ಅದರಲ್ಲಿ ಆ ಸನ್ನಿವೇಶಗಳು ನಾವು ಅರ್ಥ ಮಾಡಿಕೊಂಡು ಮಾನಸಿಕವಾಗಿ ಅವು ಹೇಗೆ ನಾವು ಕೊಡ್ತೇವೋ ಈ ನಮ್ಮ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಅರ್ಥ ಆಗಬೇಕಲ್ಲ ಆವಾಗ ಪ್ರೇಕ್ಷಕರು ಖಂಡಿತವಾಗಿ ಇಷ್ಟಪಡ್ತಾರೆ ಅದು ಏನೇ ಇರಲಿ ನೀವು ಅದಕ್ಕೂ ದೊಡ್ಡ ಬಣ್ಣ ಹಚ್ಚಿ ಡಾನ್ಸು ಅದು ಇದು ಮಾಡಿ ಮಾಡಬೇಕಾಗಿಲ್ಲ ನೀವು ಒಳ್ಳೆ ಕಥೆಗಳನ್ನು ಈಗ ಅನೇಕ ಒಳ್ಳೆ ಒಳ್ಳೆ ಸಿನಿಮಾಗಳು ರಾಜ್ಕುಮಾರ್ ಅವ್ರದ್ದು ಭಾಳ ಒಳ್ಳೆಯ ಸಿನಿಮಾಗಳನ್ನು ನೋಡಿದೆ ನಾನು ಅವ್ರದ್ದೆಲ್ಲ ಕೆಲವೊಂದು ಸೊ ಯಾಕೆ ಆ ಹೊತ್ತಿನಲ್ಲಿ ಭಾಳಷ್ಟು ಏನು ಫೈಟಿಂಗು ಅದು ಇದು ಏನಿರಲಿಲ್ಲ ಅಲ್ವೇ ಕಥೆಗಳನ್ನು ಸಾಂದರ್ಭಿಕವಾಗಿ ಸುಂದರವಾಗಿ ಸೊಗಸಾಗಿ ಮನಸ್ಸಾಗ ಮನಸ್ ಮುಟ್ಟು ಆ ರೀತಿಯಲ್ಲಿ ಅಭಿನಯ ಆಮೇಲೆ ಅದೇ ರೀತಿ ಡಿರೆಕ್ಷನ್ನು ಮ್ಯೂಸಿಕ್ಕು ಎಲ್ಲನೂ ಬೇಕಾಗ್ತದೆ ಸೊ ಈ ರೀತಿ ಚಿತ್ರಗಳನ್ನು ಮಾಡೋದು ನನಗೆ ಇಷ್ಟ ಆದ್ರಿಂದಲೇ ಕಾಡಿನ ಬೆಂಕಿ ಮಾಡಿದೆ ನಾನು ಮಾಡಿದ ಮಾಡಿದ್ಮೇಲೆ ಅದು ಪ್ರೇಕ್ಷಕರ ಮೇಲೆ ಬೀರಿದ ಇಂಪ್ಯಾಕ್ಟ್ ಸುಮಾರು ನನಗೆ ಒಂದು ಎಂಟುನೂರಿಂದ ಒಂದು ಸಾವಿರ ಲೆಟರ್ ಬಂದು ಆಮೇಲೆ ಇಂಡಿಯಾ ಟುಡೇ ಒಂದು ದೊಡ್ಡ ಮ್ಯಾಗಝಿನ್ ಆ ಹೊತ್ತಿನಲ್ಲಿ ಸುಮಾರು ಏಯ್ಟಿ ಏಯ್ಟಿ ನೈನ್ ನೈಂಟಿ ಒಳಗೆ ಸದಾನಂದ ಚಿದಾ ಸದಾನಂದ ಇದು ಚಿದಾನಂದ ರಾಜ್ಘಟ್ಟ ಘಟ್ಟ ಅಮೇರಿಕಾದಲ್ಲಿ ಟೈಮ್ಸ್ಗೆ ಬರೀತಾನೆ ಅಮೇರಿಕಾದಲ್ಲಿದ್ದಾರವರು ಅವರು ಈ ಇಂಡಿಯಾ ಟುಡೇಗೆ ಇಲ್ಲಿ ಬೆಂಗಳೂರಲ್ಲಿ ಎಡಿಟರ್ ಆಗಿದ್ದರು ಕ್ಲಬ್ ಎಡಿಟರ್ ಅವ್ರಿಗೆ ನಾನು ಈ ಲೆಟರ್ಸ್ ಇಷ್ಟು ಬಂದಿದ್ದಾವೆ ಅಂತ ಹೇಳಿದೆ ನನಗೆ ಕಳಿಸ್ಕೊಡಿ ಅಂದರು ಅವರು ಮೂರು ಪೇಜ್ ಬರೆದ್ರು ಇಂಡಿಯಾ ಟುಡೇ ಒಳಗೆ ಮೂರು ಪೇಜ್ ಈ ಕಾಡಿನ ಬೆಂಕಿ ಬಗ್ಗೆ ಮುಂಬೈಗೆ ಹೋದಾಗ ಎರಡು ಸಿನಿಮಾ ಪೇಜಲ್ಲಿ ಪೂರ್ತಿ ಟೂ ಪೇಜಸ್ ಮುಂಬೈ ಒಳಗೆ ಹಾಕಿದರು ಸೊ ಈ ರೀತಿ ಪ್ರಭಾವ ಬೀರ್ತದ್ದು ಆ ಸಿನಿಮಾ ನಾನೇನು ಅದ್ಭುತವಾಗಿ ಮಾಡೇನಂತ ಹೇಳೋದಲ್ಲ ಆದರೆ ಒಂದು ಬೇರೆ ರೀತಿಯ ಒಂದು ಚಿತ್ರಕಥೆ ಬೇರೆ ರೀತಿಯ ಒಂದು ಸಂದರ್ಭಗಳು ಆ್ಯಕ್ಚುಲಿ ವಿಜಯ ಭಾಸ್ಕರ್ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಈ ಸಿನಿಮಾ ಅಂದರು ನಿಮ್ಗೆ ಭಾರಿ ಧೈರ್ಯ ಇದೆಯಪ್ಪ ಅಂತಂದರು ಭಯಂಕರ ಧೈರ್ಯ ಇದೆ ನಿಮಗೆ ಈ ಸಿನಿಮಾ ನೀವು ತೋರಿಸ್ತಾ ಇದ್ದೀರಲ್ಲ ಅಂತ ನನಗೆ ಅವಾಗ ಹೆದರಿಕೆ ಆಯಿತು ಧೈರ್ಯ ಇದೆ ಅಂತಂದ್ರೆ ನಾನು ಚಿತ್ರ ಓಡ್ಸೋದೇ ಇಲ್ವ ಅಂತ ಅವರು ಹೇಳಿದ್ರು ನಿಮ್ಗೆ ಧೈರ್ಯ ಇದೆ ಆದರೆ ಚಿತ್ರ ಓಡಬೇಕಲ್ಲ ಅದು ಒಂದು ಇದು ಇತ್ತು ನನಗೆ ಆದರೆ ನಮ್ಮ ಕನ್ನಡ ಕ್ರಿಟಿಕ್ ಇದ್ದರು ನೋಡಿ ಅವ್ರು ತೀರ್ಕೊಂಡ್ರು ಟಿ ಪೆ ಅಶೋಕನ ಅಲ್ಲ ಬಿ ಎನ್ ಇಂಡಿಯನ್ ಎಕ್ಸ್ಪ್ರೆಸ್ಸು ಕನ್ನಡ ಇದಕ್ಕೆಲ್ಲ ಬರಿತಾಯಿದ್ರು ಅವರು ಅವರು ಸುಂದರವಾಗಿ ಬರೋದು ಇದು ಲೈಂಗಿಕವಾದಂಥ ಸಬ್ಜೆಕ್ಟು ಆದರೆ ಮಕ್ಕಳು ನೋಡುವಂಥ ಚಿತ್ರ ಸುರೇಶ್ ಮಾಡಿದ್ದಾರೆ ಅಂತ ಅದ್ಭುತವಾಗಿದೆ ಇವತ್ತಿನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಒಪ್ಪಿತ ಲೈಂಗಿಕತೆ ವಿಚಾರವಾಗಿ ನಿಮ್ಮ ಕಾಡಿನ ಬೆಂಕಿ ಅದನ್ನು ಸಮೀಕರಣ ಮಾಡಿದಾಗ ನೀವು ಅದರ ಮುಂದುವರೆದ ಭಾಗವಾಗಿ ಸೀಕ್ವೆಲ್ ಮಾಡಬಹುದಾ ಎರಡನೇ ಭಾಗವಾಗಿ ಮುಂದುವರಿದ ಭಾಗ ಕಾಡಿನ ಬೆಂಕಿಯನ್ನು ಕಾಡಿನ ಬೆಂಕಿ ಅಲ್ಲ ಕಾಡಿನ ಬೆಂಕಿ ಹೇಗಿತ್ತು ಅದು ಅದರ ಎಂಡ್ ಬೇರೆ ಇದೆ ಅಂದರೆ ಅಲ್ಲಿ ಅವಳು ಸರಿ ಹೋಗ್ತಾಳೆ ಅಂತ ಆದರೆ ಅಶೋಕ್ ಪೈ ಅವರು ಏನಿದ್ರು ಅಶೋಕ್ ಪೈನ ಟ್ರೀಟ್ ಮಾಡಿದ್ದ ಸೀನ್ ಅದು ಆದಾಗ ನಿಜವಾದ ಆಗಿದ್ದ ಕಥೆ ಇದು ಅವಳು ಅವರು ಹೇಳಿದ್ರು ಡಾಕ್ಟರ್ ಅಶೋಕ್ ಪೈನ ಕಾಯ್ತಾಯಿದ್ರು ಆ ಅಶೋಕ್ ಪೈ ಬೆಂಗಳೂರೊಳಗಿದ್ದರು ಅವಾಗ ಅದು ಯಾವುದೋ ಒಂದು ಬರಲಿಲ್ಲ ಅಂತ ಹೇಳಿ ಏನೋ ಒಂದು ಔಷಧಿ ತೊಗೊಂಡ್ಲು ಅವಳು ಉಳಿಲಿಲ್ಲ ಅದೇನೋ ಆಯಿತು ಪಾಪ ಆದರೆ ನಾನೇನು ಹೇಳೋದು ಅದಕ್ಕೆ ಈ ನಮ್ಮ ಮಾನಸಿಕವಾಗಿ ಅನೇಕ ರೀತಿಯ ಸಂದರ್ಭಗಳು ಬರ್ತವೆ ಅನೇಕ ರೀತಿಯ ನಮಗೆ ಇದು ಏನು ಅನುಭವ ಆಗುತ್ತೆ ಅದು ಬೇರೆ ಮಾಡ್ತಾ ಹೋಗ್ಬೋದು ಆದರೆ ಉಷಾ ಕಿರಣ ಇದೆಯಲ್ಲ ಅದರ ಉಷಾ ಕಿರಣ ನೀವು ಕೇಳಿದರೆ ಅದರ ಸೆಕೆಂಡ್ ಎಡಿಷನ್ ಮಾಡ್ಬೋದು ವಿಷಾಕಿರಣದಲ್ಲಿ ಪ್ರಥಮಿರಣ ಪ್ರಥಮ ಉಷಾಕಿರಣ ಅದು ಅಮೇರಿಕಾದಲ್ಲಿ ಪ್ರಥಮ ಉಷಾಕಿರಣ ಒಂದು ವರ್ಷ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ತೋರಿಸಿದರು ಆ ಸಿನಿಮಾನ ಅಂದರೆ ಅಮೇರಿಕನ್ಸಿಗೆ ಈ ಇಂಡಿಯನ್ ಲೈಫ್ ಹೇಗಿರ್ತದೆ ಏಷ್ಯನ್ ಲೈಫ್ ಏಷ್ಯನ್ ಲೈಫ್ ಹೇಗಿರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ವರ್ಷ ತೋರಿಸಿದ್ದಾರೆ ಫಿಲ್ಮ್ ನಾನು ಸುಮನ್ ಸಾವುಕಾರ ಅಂತ ನನ್ನ ಫ್ರೆಂಡ್ ಅಲ್ಲಿ ಟೀಚ್ ಮಾಡ್ತಿದ್ಳು ಫ್ರೆಂಚು ಅವಳು ಹೇಳಿದ್ಲು ಸುಮಾರು ಭಾಳಷ್ಟು ಅಮೇರಿಕನ್ಸ್ ಲೈಕ್ ಮಾಡಿದರು ಈ ಸಿನಿಮಾನ ಅಂತ ಯಾಕಂದರೆ ಭಾಳ ನೈಜವಾಗಿ ತೊಗೊಂಡಿದೆ ಅಲ್ಲಿ ಅಮೇರಿಕ ಅಮೇರಿಕಾದಿಂದ ವಾಪಸ್ ಬರೋದಿದೆ ನಾನು ಆ ಚಿತ್ರದಲ್ಲಿ ಇನ್ಯಾವ್ ತಗೊಂಡು ನೋಡಿದರೆ ಅಲ್ಲಿ ಅಮೇರಿಕಾದಲ್ಲಿ ನಾನೊಂದು ಮೂರು ವರ್ಷ ನಾಲ್ಕು ವರ್ಷ ಇರ್ತೇನೆ ನಾನು ಹೆಂಡ್ತೀನಿ ಕರ್ಕೊಂಡು ವಾಪಸ್ ಹೋದ್ಮೇಲೆ ಇಲ್ಲಿ ಚೇಂಜ್ ಆಗಿಬಿಡ್ತೇನೆ ನಾನು ಇಲ್ಲಿ ಭಾಳ ಮುಗ್ಧವಾಗಿ ಸಂಭಾಯಿತನಂಥ ಮನುಷ್ಯ ಅಮೇರಿಕಕ್ಕೆ ಹೋದ್ಮೇಲೆ ನನ್ನದು ಡ್ರೆಸ್ ಚೇಂಜ್ ಆಗುತ್ತೆ ದೊಡ್ಡ ಮನೆ ಕೊಡ್ತಾರೆ ಕಾರ್ ಕೊಡ್ತಾರೆ ಆಮೇಲೆ ಅಮೆರಿಕದಲ್ಲಿ ಕೆಲವೊಂದು ಭೇಟಿ ಆದಾಗ ನಾನು ಹೇಳ್ತೇನೆ ಅಲ್ಲಿ ಕೆಲವೊಂದು ಭೇಟಿ ಆದಾಗ ಹೇಳಿದರು ನಿಮ್ಮ ದೇಶದ ಬರೀ ಐದು ಸಾವಿರ ವರ್ಷದ ಇತಿಹಾಸ ಸಂಸ್ಕೃತಿ ಬಗ್ಗೆ ಮಾತನಾಡ್ತೀರಿ ಆದರೆ ಅದೇ ನಿಮ್ಮಲ್ಲಿ ಅದೇ ನಿಮ್ಮ ಬಡತನ ಉಳಿದೆ ಅದೇ ಒಂದು ದರಿದ್ರವಾದ ಸ್ಟ್ರೀಟ್ ಇದೆ ಅದೇ ಹೊಲಸು ಎಲ್ಲ ಇದೆ ನಮ್ಮದು ಎರಡು ನೂರು ವರ್ಷದಲ್ಲಿ ನಾವು ಅಮೇರಿಕಾ ಹೀಗೆ ಮಾಡಿದ್ವಿ ಅಂತ ಎರಡು ನೂರು ವರ್ಷದ ಹಿಂದೆ ನಾವು ಈ ಅಮೇರಿಕಾಗೆ ಬಂದಿದ್ವಿ ವೈಲ್ಡ್ ವೆಸ್ಟ್ ಎಲ್ಲೆಲ್ಲಿ ಏನೇನು ವೈಲ್ಡ್ ಸಿಗುತ್ತೋ ಎಲ್ಲರೂ ಹೋಗ್ತಿದ್ರು ಸಮುದ್ರದಲ್ಲಿ ಜ್ಯುವೆಲ್ಸನ್ನು ತೊಗೊಂಡ್ಬರ್ತಿದ್ರು ಪರ್ಲ್ಸನ್ನು ತೊಗೊಂಬರ್ತಿದ್ರು ಬೇಕಾದಷ್ಟು ಏನು ಬೇಕಾದ್ ಮಾಡ್ತಿದ್ರು ನಿಮ್ಗೆ ಬೇಕಾದ್ರೂ ಗೋಲ್ಡ್ ಸಿಗ್ತದೆ ತೊಗೊಂಡು ಹೋಗು ಅಂತ ಹೇಳ್ತಿದ್ರು ಅಂಥ ಒಂದು ದೇಶವನ್ನು ಎರಡು ನೂರು ವರ್ಷದಲ್ಲಿ ನಾವು ಅದ್ಭುತವಾಗಿ ಇವತ್ತು ಎಷ್ಟು ನೊಬೆಲ್ ಪ್ರೈಜ್ ವಿನರ್ಸು ಅವಾರ್ಡ್ ಇದು ಲಿಟ್ರೇಚರು ಸೈನ್ಸು ಫಿಸಿಕ್ಸು ಎನಿ ಎನಿಥಿಂಗ್ ಅಷ್ಟೊಂದು ಮುಂದುವರೆದ ದೇಶ ಆಗಿದೆ ಅಂತ ನಾನು ಅದನ್ನು ತೊಗೊಂಬಂದು ಬಂದು ಇಲ್ಲಿ ನನ್ನ ಹೆಂಡ್ತಿಗೆ ನಮ್ಮ ಅಪ್ಪ ಏನು ಟೀಚರ್ ಇರ್ತಾರೆ ಅವ್ರ ಮೇಲೆ ಅದನ್ನು ಹಾಕ್ತಿದ್ದೆ ಅದನ್ನು ನನ್ನ ಒಂದು ಕೋಪನ್ನು ಅದು ತಪ್ಪು ಅಂತ ನನಗೆ ಅನ್ನಿಸ್ತದೆ ಕೊನೆ ಕೊನೆಗೆ ತ ನಮ್ಮ ಅಪ್ಪನ ರೋಲು ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ ಅವರು ನಾರಾಯಣರಾವ್ ಅಂತ ದೆಹಲಿ ಒಳಗಿದ್ರು ಸೊ ಅನೇಕ ಈ ಥರ ಡೈಲಾಗ್ಸ್ ಮೂಲಕ ನಾವು ಆ ಸಿನಿಮಾ ಇನ್ನೊಂದು ರೀತಿ ಅಡಿಷನ್ ತರ್ಬೋದು ಅಲ್ಲಿ ಮಕ್ಕಳಿಗೆ ನಾನು ಸ್ವಲ್ಪ ಹೆಚ್ಚು ಮಾನಸಿಕ ಪ್ರೆಷರನ್ನು ಇರ್ತೇನೆ ಅವ್ರ ಮೇಲೆ ಅಲ್ಲಿ ಆ ಹುಡುಗ ಹೇಳ್ತಾನೆ ನಾನು ಕನ್ನಡನೇ ಮಾತಾಡೋನು ನಾನೇ ಇಂಗ್ಲೀಷ್ ಮಾತಾಡಲ್ಲ ಅಂತಾನೆ ಅವ್ನಿಗೆ ಅಲ್ಲಿ ಫೈನ್ ಹಾಕಿರ್ತಾರೆ ಈ ಫೈನ್ ಕೊಡೋದಕ್ಕೆ ನಾನೇನು ಇದು ಇದನ್ನ ಅಂತ ನಾ ಕೇಳ್ತೇನೆ ಮಗನಿಗೆ ಯಾಕೆ ಮಾತಾಡ್ದಲ್ಲ ನೀನು ಇಂಗ್ಲೀಷು ಅಂತ ನಾನು ಮಾತಾಡೋದಲ್ಲ ಅವನು ಆ ಥರದ ಒಂದು ಇದು ಸೊ ನನ್ನ ಕಷ್ಟವನ್ನು ತಡ್ಕೊಳ್ಳಾರದೆ ಅವನು ಮನೆ ಬಿಟ್ಟು ಓಡಿ ಹೋಗ್ತಾನೆ ಅದು ಪಾಪ ನನ್ನ ಹೆಂಡ್ತಿ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ ಅದನ್ನು ನಾನು ಹೆಚ್ಚು ಕೇರ್ ಮಾಡಲ್ಲ ಯಾಕಂದ್ರೆ ನಾನು ಮೀಟಿಂಗ್ ಆಯಿತು ಅದಾಯಿತು ನಾನು ಜನರಲ್ ಮ್ಯಾನೇಜರು ಇನ್ನು ನೆಕ್ಸ್ಟ್ ಏನು ಕಾನ್ಫರೆನ್ಸ್ ಆಗುತ್ತೆ ಮನೆಯೊಳಗೆ ವಿಸ್ಕಿ ಕುಡಿಯೋದು ಇದು ಶುರು ಆಗುತ್ತೆ ಮನೆಯೊಳಗೆ ಮಾಂಸ ತರ್ತೀನಿ ಅದೆಲ್ಲ ನಮ್ಮ ಅಪ್ಪ ಅಮ್ಮ ಬಂದು ನೋಡಿದಾಗ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಸೊ ಈ ರೀತಿ ಚೇಂಜಸ್ ಏನಿದ್ದಾವೆ ಒಂದು ಬೇರೆ ಪ್ರಭಾವ ದೇಶ ಗಿರೀಶ್ ಕರ್ನಾರ್ ತುಂಬ ಸುಂದರವಾಗಿ ಅದರೊಳಗೆ ಆ್ಯಕ್ಟ್ ಮಾಡಿದ್ದಾರೆ ಅವರು ಅದರೊಳಗೆ ಸೈಕಾಟ್ರಿಸ್ಟ್ ರೋಲ್ ಮಾಡಿದ್ರು ಅವರು ನೀವು ಎಷ್ಟು ವರ್ಷ ಇದ್ರಿ ಅಮೇರಿಕಾದಲ್ಲಿ ಅಂತ ಕೇಳ್ತಾರೆ ನಾನು ಮೂರು ವರ್ಷ ಅಂತೆ ನಾನು ಇದ್ದೆ ಒಂದು ಹದಿನಾಲ್ಕು ವರ್ಷ ಅಂತಾರೆ ಹದಿನಾಲ್ಕು ವರ್ಷ ಅದು ಭಾಳ ಒಂದು ಸಹಜವಾಗಿ ಹೇಳ್ತಾರೆ ಅದನ್ನು ಅದು ಜನರಿಗೆ ಭಾಳ ಇಷ್ಟ ಆಯ್ತದ ನಾನು ಹದಿನಾಲ್ಕು ವರ್ಷ ಇದ್ದರೂ ಒಂದು ಸಂಸ್ಕೃತಿ ಆಗಲಿ ಸಂಪ್ರದಾಯವಾಗಲಿ ಅದನ್ನು ಚೇಂಜ್ ಮಾಡಲಿಕ್ಕಾಗೋದಲ್ಲ ಅದರ ಜೊತೆಗೆ ನಾವು ಹೋಗಬೇಕಾಗತ್ತೆ ಅಂತ ಒಂದು ಸ್ವಾಭಾವಿಕವಾದ ಮನಸ್ಥಿತಿಯ ಒಂದು ದಾರುಣ್ಯವನ್ನು ಹೇಗೆ ನಾನು ಕ್ರಿಯೇಟ್ ಮಾಡ್ತೇನೆ ಅದನ್ನು ಹೇಗೆ ಪರಿಹಾರ ಸೂಚಿಸಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ಗಿರೀಶ್ ಕರ್ನಾಡು ಆ ಥರ ರಿಯಾಕ್ಟ್ ಮಾಡೋದು ತುಂಬ ಸುಂದರವಾಗಿತ್ತು ಅದು ಸೊ ಈ ರೀತಿ ಅಲ್ಲಿ ಆ ಮಕ್ಕಳ ಮೇಲೆ ಹಿರಿದು ಪ್ರೆಷರ್ ಒಂದು ತಪ್ಪು ಅಂತ ನನಗೆ ಅನಿಸ್ತದೆ ಆವಾಗ ಆ ಹೊತ್ತಿನಲ್ಲಿ ನಾನು ಬಂದು ನಮ್ಮ ಅಪ್ಪಗೆ ನಮ್ಮಪ್ಪ ಅಷ್ಟರಲ್ಲಿ ಊರು ಬಿಟ್ಟಿರ್ತಾರೆ ನಾನು ಹೋಗಿ ಭಾಳ ತಪ್ಪು ಮಾಡಿದೆ ಅಪ್ಪ ನನಗೆ ಕ್ಷಮೆ ನಾನು ಕ್ಷಮೆ ಕೋರ್ತೀನಿ ಅಂತಂದರೆ ಅದು ಕೂಡ ಜನರಿಗೆ ಇಷ್ಟ ಆಯಿತು ಪರಿವರ್ತನೆ ಪರಿವರ್ತನೆ ಈ ಪರಿವರ್ತನೆಯ ಮಾರ್ಗಗಳು ಪರಿವರ್ತನೆಯ ಟರ್ನು ಅವೆಂಥ ಬೆಂಡ್ಸ್ ಇರ್ತವೆ ಅದರೊಳಗೆ ಚೆನ್ನಾಗಿ ಬಂದಿತ್ತು ಅಂತ ನನಗನ್ನಿಸ್ತದೆ ಸೊ ಅದರ ನೆಕ್ಸ್ಟ್ ಎಡಿಷನ್ ಮಾಡ್ಬೋದು ಅಲ್ಲೇ ನನ್ನ ಮಕ್ಕಳು ಇರ್ತಾರೆ ಅವರು ಆಮೇಲೆ ಬೆಳೀತಾರೆ ಬೆಳೀತಾರೆ ಅವರು ಬೆಳೆದು ಅವರು ಅಮೇರಿಕಾಕ್ಕೆ ಹೋಗ್ತಾರೆ ಮೂರನೇ ಪೀಳಿಗೆ ಬರುತ್ತೆ ಕರೆಕ್ಟ್ ನಿಜ ಸರ್ ಖಂಡಿತ ನಮಗೆ ನಿಮ್ಮ ಆ ಸಿನಿಮಾ ಬರಲಿ ಅಂತ ಒಂದು ಆಶೆ ಇದೆ ಖಂಡಿತವಾಗಿ ತಾವು ಅದನ್ನು ನಡೆಸ್ಕೊಡಿ